जोरदार ताली से अभिनंदन करें। आखिर वह दिन आज आया है। बहुत समय से हमारा संकल्प रहा और मंच पर इतने सारे महारथी मधुबन निवासी तपस्विनी योगिनी भाई बहनों का मान सम्मान करने का एक सुअवसर मिला है। इस कार्यक्रम में स्वागत है, शुभ स्वागत है। आप सभी ने ज्ञान तो लिया, परंतु ज्ञान बांटने के लिए भिन्न भिन्न स्थानों पर गीता पाठशाला सेंटर आदि खोले, जिस कारण कई बाबा के नए बच्चे, उन सब की दुआएं आपको मिलती रहेंगे। और इस भवन बनाने में भी जिन जिन्होंने सहयोग दिया, अपनी विशेष कला दिखाई, इन सभी को भी बहुत बहुत बधाई हो, बधाई हो। बाबा के कर्नाटक के बच्चे बहुत भावना वाले हैं और बहुतों को आप समान बनाए। सर्वप्रथम बाप दादा आह्वान आशीर्वाद पड़ता। हमारा सरोजा बहन बहुत प्रयास करके बहुत समय से उसको भी इधर आने के लिए बुलाया, उसको भी धन्यवाद देता हूँ। और विजय लक्ष्मी बहन, उनका नाम ही विजय है, लक्ष्मी भी बनने वाले विजय भी है, इसके लिए विजय लक्ष्मी बहन को, अन्य सभी स्टेज के ऊपर रहने वाले, सम्मुख रहने वाले, विशेष करके अभी जिन्होंने इस योगदान दे करके, कोई ने भूमि दिया, कोई ने मकान बना के दिया, कोई ने सेवा करके खड़ा कर दिया मकान, और ऐसे विभिन्न दान देकर के आप सभी ने बाबा का प्रकाश किया, इसके लिए आपको भी धन्यवाद और बधाई और प्रणाम करता हूँ। ओम शांति। ये दृश्य बहुत सुंदर वाजिद है। ये दृश्य नोड़ता नोड़ता बाबा और नेनु बरते सत्यम शिवम सुंदर। ಅದರ ಜೊತೆ ಜೊತೆಯಲ್ಲಿ ಇನ್ನೂ ಬಹಳ ನಮ್ಮೆಲ್ಲರ ಮಧ್ಯದಲ್ಲಿ ಮೌಂಟ್ ಅಬುಯಿಂದ ಅಮೂಲ್ಯವಾದಂಥ ಮಣಿಗಳು, ಕಣ್ಮಣಿಗಳು, ಹೃದಯದ ಮಣಿಗಳು, ಅದರಲ್ಲಿ ಪ್ರಥಮವಾಗಿ ನಮ್ಮೆಲ್ಲರ ಆಧರಣೀಯ ನಿರ್ಮಲ ದೀದಿ ಅಥವಾ ದಾದಿ, ಮತ್ತು ನಮ್ಮೆಲ್ಲರ ಅಚ್ಚು ಮೆಚ್ಚಿನ ಭ್ರಾತ ಮೃತ್ಯುಂಜಯಣ್ಣ ಅವರು, ಅವರ ಜೊತೆ ಜೊತೆಯಲ್ಲಿ ದೀದಿಯವರ ಜೊತೆ, ಅಣ್ಣವರ ಜೊತೆ ಬಂದಿರುವ ಮಧುಬನ್ ನಿವಾಸಿ ಅವರು ಎಲ್ಲರೂ ಇರುವಂಥ ಕಾರಣ ಎಷ್ಟು ಸುಂದರವಾಗಿದೆ, ಆ ಸುಂದರತೆ ಈ ಸಂಭ್ರಮ ಯುಗದಲ್ಲಿ ಬಿಟ್ಟು ಇನ್ನೆಲ್ಲೂ ಸಿಕ್ಕಲ್ಲ. ಇದು ನನ್ನ ಒಂದು ಹೃದಯದ ಭಾವನೆ. ಸುಖದ ದಿನ ಮತ್ತೆ 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 ಬರ್ತಾ ಇರಲಿ ಅಂತ, ಆ ರೀತಿ ಮಧುಬನ್ ಬರ್ತಾ ಇರಲಿ. ಈ ಒಂದು ರತ್ನಗಳು ನಮ್ಮ ಎಲ್ಲರ ಮಧ್ಯದಲ್ಲಿ ಇದ್ದಾಗ ನಮ್ಮೆಲ್ಲರಿಗೂ ಸಹ ಆನಂದ ಸದಾ ಇರುತ್ತೆ ಅಂತ. ಯಾವ ರೀತಿ ಬಾಬಾವರು ಹೇಳ್ತಾರೆ, ಸದಾ ಉಮ್ಮನ್ರ ಉತ್ಸಾಹ, ಅಥವಾ ಆ ಉಮ್ಮನ್ರ ಉತ್ಸವದಿಂದ ನಾವೆಲ್ಲರೂ ಸಹ ಹೆಚ್ಚು ಬಾಬಾವರ
ನೆನಪು ಬಂದೇ ಬರುತ್ತೆ. ಒಂದು ನಾವೆಲ್ಲರೂ ಯೋಗದ ಅಭ್ಯಾಸ ಮಾಡೇ ಮಾಡ್ತೇವೆ, ಆದರೆ ಪ್ರತಿನಿತ್ಯ ಅಮೃತ ವೇಳೆಯಿಂದ ರಾತ್ರಿವರೆಗೂ ಸಹ, ಆದರೆ ಇಂಥ ದೃಶ್ಯಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬಾಬಾವರ ನೆನಪು ತನ್ನಷ್ಟು ತಾನೇ ಅದು ಬರ್ತಾನೆ ಇರುತ್ತೆ. ಅದರಿಂದ ಅಣ್ಣಾಜಿಯವರು ನಾನು ಕೇಳ್ಕೊಳ್ತೇನೆ, ಆ ರೀತಿ ತಾವು ಬರ್ತಾ ಇರ್ರಿ. ಈ ಒಂದು ಸುಂದರತೆಯ ದೃಶ್ಯ ಸದಾ ಇರಲಿ ನಮ್ಮ ಜೊತೆ. ಬಾಬಾವರು ತನ್ನ ಕಾರ್ಯ ಬಾಬಾವರು ಮಾಡಿಸೇ ಮಾಡಿಸ್ಕೊಳ್ತಾರೆ ಅಂತ ನಮ್ಮ ಎಲ್ಲರ ವಿಶ್ವಾಸ. ಆದರೆ ಇದು ಒಂದು ಪ್ರತಿಯೊಬ್ಬರಿಗೂ ಇದೆ. ಯಾವ ರೀತಿ ಕರ್ನಾಟಕದಲ್ಲಿ 7 ಸಬ್ ಜೋನ್ ಇದೆ ಅಂತ, ಅದರಲ್ಲಿ 6 ಸಬ್ ಜೋನ್ನಲ್ಲೂ ಸಹ ರಿಟ್ರೀಟ್ ಹೌಸ್ ಇದೆ. ಈ ಒಂದು ಕುಮಾರ ಪಾರ್ಕ್ರಲ್ಲಿ ರಿಟ್ರೀಟ್ ಹೌಸ್ ಇಲ್ಲ. ತಮ್ಮೆಲ್ಲರ ಸಂಕಲ್ಪ, ಎಲ್ಲ ಅಟ್ಟಂದಿರ ಹಣ್ಣಂದಿರ ಸಂಕಲ್ಪದಿಂದ ಅದು ಸಹ ಬಾಬಾವರು ನೆರವೇರಿಸ್ತಾರೆ ಅಂತ ಇದು ಒಂದು ನನಗೆ ವಿಶ್ವಾಸ. ದೀದಿಕೋ ತಹೆ ದಿಲ್ ಸೆ ಧನ್ಯವಾದ ಕರ್ತಾ ಹೂ. ಏಕ್ ಛೋಟಾ ಸಾ ಭಾಯಿ ಕಾ ನಿಮಂತ್ರಣ ಸೆ ರಿಕ್ವೆಸ್ಟ್ ಸೆ ಉನ್ಹೋನೆ ಮಾನ್ ಲಿಯಾ. ಥ್ಯಾಂಕ್ ಯು ದೀದಿ. ಒಂದೇ ಒಂದು ಲೈನ್ ನಾನು ಹೇಳ್ತೀನಿ. ಯಾವ ಥರ ಕಿಚನ್ನಲ್ಲಿ ಓಪನಿಂಗಲ್ಲಿ ಗೃಹ ಪ್ರವೇಶ ಮಾಡ್ತಾರೆ ಅವಾಗ ಹಾಲನ್ನು ಹುಟ್ಟಿಸ್ತಾರೆ, ಇದು ಪೂರ್ತಿ ಬಿಲ್ಡಿಂಗು ಬಾಬಾರವರ ಕಿಚನ್. ಆತ್ಮಗಳನ್ನು ರೆಡಿ ಮಾಡೋದು, ಆತ್ಮಗಳಿಗೆ ಊಟ ಕೊಡೋದು. ಇಲ್ಲಿ ಈ ಸಭೆಯಿಂದ ಹಾಲು ಹುಕ್ಕೋ ಥರ ನಿಮ್ಮ ಶುಭ ಭಾವನೆ, ನಿಮ್ಮ ವೈಬ್ರೇಷನ್ಸು ಹುಕ್ಕಿ ಹೊರಗಡೆ ಹೋಗಿ ಬೇರೆಯವರಿಗೆ ನಿಮ್ಮ ಅನುಭವದ ಪ್ರೇರಣೆ ಅವ್ರಿಗೆ ಬರಬೇಕು. ಅವರು ನಿಮ್ಮ ಕೆಲಸವನ್ನು ಮಾಡಬೇಕು, ನೀವು ವೈಬ್ರೇಷನ್ ಬ್ಯಾಕ್ ಬೋನ್ ಥರ. ಆ ಥರ ಸೇವೆ ಇನ್ನೂ ಮುಂದುವರಿಯಲಿ, ಪೊಂಗಿ ಹುಕ್ಕಿ ಹೊರಗಡೆ ಬರಲಿ, ಪೂರ್ತಿ ಯಲಂಕದಲ್ಲಿ ನಿಮ್ಮ ಶಕ್ತಿಯನ್ನು ಹರಡಲಿ. ಇದೇ ನನ್ನ ಶುಭ ಭಾವನೆ. ಬಾಬಾ ಹರೇಕ ಕಿಸಿ ಕಾಭಿ ನೀ ಕುಚ ರಖತಾ ಹೈ ಲೇಕಿನ್ ರಿಟರ್ನ್ ಮೇ ದೇ ದೇತಾ ಹೈ. ತೋ ಹರೇಕ ಬಾಬಾ ಕೆ ಘರ್ ಮೇ ಸಬ್ಕಾ ಸಮ್ಮಾನ ಹೋ ರಹಾ ಹೈ, ಇಸ್ಲಿಯೇ ಸಭಿ ಕಾ ಹಮ್ ಭೀ ಬಹುತ್ ಬಹುತ್ ದಿನ್ ಸೇ ಸ್ವಾಗತ ಹೈ. कल जैसे अव्यक्त वाणी में बाबा ने कहा था विश्व कल्याणकारी, लेकिन आज विशेष इस मौके पे हम ये संकल्प करेंगे कि जो बीता सो बीता, उसको बिंदी लगा के पुनः हम वापस बेहद की सेवा के लिए, जो कल एमएलए साहब ने अनाउंसमेंट किया, तो इससे भी बड़ी सेवा होने वाली है ना अभी आपकी. इसलिए बाबा कहते हैं कि जो भी हॉल बनता है वो क्या हो जाता है, छोटा हो जाता है. तो ये आज दिख रहा है वापस प्रैक्टिकल में कि वो छोटा हो गया है, इससे भी बड़े हॉल की जरूरत है. तो मेरी यही शुभकामना है कि इससे भी बड़ा हॉल बने और उसके उद्घाटन में वापस डॉक्टर निर्मला दीदी आवे, यही मेरी शुभकामना. मधुरनली याव तरह प्रोग्राम नडीता इदो अदे तरह निन्ने प्रोग्राम निर्विघ्नवागि नडेदिदे. अदु ನಿಮ್ಮೆಲ್ಲರ ಸಹಯೋಗ. ಬಾಬಾವ್ರ ಯಜ್ಞದಲ್ಲಿ ಸೇವೆ ಮಾಡೋಕ್ಕೆ ಚಾನ್ಸ್ ಸಿಕ್ಕತ್ತಲ್ವ, ಅದು ಚಿಕ್ಕದಲ್ಲ. ಬಾಬಾವ್ರು ಹೇಳಿದರು ಓ ಆರ್ ಸಿ ಇನಾಗ್ರೇಷನ್ ಆದಮೇಲೆ ಶುರುವಾಗಿ ಅಲ್ಲಿ ಮಾನಸರೋವರ ಮಾನೇಶ್ವರ ಇದ್ದಲ್ವ, ಅಲ್ಲಿ ಮಾತೆ ಹೇಳು ಅಲ್ಲಿ ಸೆಂಟರ್ ನಡೆಸಿದ್ರು. ಅಂದರೆ ಜಸ್ಟ್ ಒಂದು ಕಟೋರಿ ರೈಸ್ ಅಂತ, ಒಂದು ಕಟೋರಿ ಆಯಿಲ್ ಅಂತ, ಔಷಧ ಏನಿದೋ ಅದನ್ನು ಕೊಟ್ಟು ಅದ್ರ ರಿಟರ್ನ್ ಆಗಿ ಬಾಬಾವರು 30 crore ಪ್ರಾಜೆಕ್ಟ್ ಆವಾಗ ವಾರ್ತೆ ಮಾಡಿ ಅವ್ರ ಹೆಸರ ಮೇಲೆ ಸೇವ್ ಮಾಡಕ್ಕೆ ಕೊಟ್ಟಿದ್ರು. ಅಂದರೆ ಯಾವಾಗ ನೀರು ಅವಶ್ಯಕತೆ ಇದ್ದೋ ಆವಾಗ ಆ ನೀರು ಬೆಲೆ, ಆ ಗೋಲ್ಡ್ ಡೈಮಂಡ್ ಏನು ಬೆಲೆ ಇರಲ್ಲ. ಆ ಟೈಮ್ನಲ್ಲಿ ಅಂದರೆ ಈಗ ಬಾಬಾವ್ರ ಯಜ್ಞದಲ್ಲಿ ಏನು ಅವಶ್ಯಕತೆ ಇದ್ದು, ಯಾವ ಥರ ಅವಶ್ಯಕತೆ ಇದ್ದು, ಆ ಥರ ತಾವೆಲ್ಲರೂ ಸೇವೆ ಮಾಡಿದ್ದೀರಿ. ಇದು ಇಡೀ ವಿಶ್ವದಲ್ಲಿ 750 crore ಮೇಲೆ ಇದೆ. ಅದರಲ್ಲಿ ಎಷ್ಟು ಜನ ಬಿ ಕೆ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಚಾನ್ಸ್ ಸಿಕ್ಕಿದೆ,
ಆ ಚಾನ್ಸ್ ಸಿಕ್ಕದಕ್ಕೂ ಅದು ನಮ್ಮ ಅದೃಷ್ಟ. ಇಡೀ ಕಲ್ಪದಲ್ಲಿ ಒಂದೇ ಒಂದು ಪೀರಿಯಡ್ ಸಮವಿಲ್ಲ, ಅದರಲ್ಲಿಯೂ ನಾವು ಎಷ್ಟು ಸಮಯ ನಡೀತೀವಿ, ಲಾಸ್ಟ್ ಲಾಸ್ಟ್ನಲ್ಲಿ ಇದೆ, ಈಗ ಯಾವತ್ತೇನಾದರೂ ಆಗ್ಬೋದು. ಬಟ್ ನಾವು ಬಾಬಾ ಅವ್ರ ಬ್ಯಾಂಕ್ನಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ರಿಟರ್ನ್ ಇಡೀ ಕಲ್ಪ ಸಿಕ್ಕತ್ತೆ. ಓನ್ಲಿ 12 ಜನ್ಮ ಅಲ್ಲ, 21 ಜನ್ಮ ಅಲ್ಲ, ಟೋಟಲ್ ಕಲ್ಪ. ಇವತ್ತು ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ, ಇಷ್ಟು ಒಳ್ಳೆ ಶರೀರ ಇದೆ ಅಂದರೆ, ಇಷ್ಟು ಒಳ್ಳೆ ಪರಿವಾರದಲ್ಲಿ ನಾವು ಜನ್ಮ ತಗೊಂಡಿದ್ದೀವಿ ಅಂದರೆ, ಅದಕ್ಕೆ ನಾವು ಈಗ ಮಾಡಿರೋ ಪುರುಷಾರ್ಥ. ಅದಕ್ಕೆ ಲಾಸ್ಟ್ ಟೈಮ್ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿಬಿಡಿ. ಓಂ ಶಾಂತಿ. ಓಂ ಶಾಂತಿ. ಭಾಗ್ಯ ವಿಧಾತ ಬಾಪ, ಮೈ ಯೇ ದೇಖ್ ರಹಾ ಥಾ ಆಪ್ ಸಬ್ ಕಿತ್ನಾ ನಾ ಭಾಗ್ಯವಾನ್ ಆತ್ಮಾಯೇ ಹೋ, ಇತ್ನಿ ಬೇಹದ್ ಕಿ ಖುಷಿ, ಇತ್ನಾ ಅಚ್ಛಾ ಮಾಹೋಲ್, ಕ್ಯೂಂಕಿ ಆಪ್ಕೆ ಈ ಸ್ಥಾನ ಪರ್ ಇತ್ನಿ ಮಹಾನ್ ಆತ್ಮಾಯೇ ಮರಿದ ದಿದಿ ಜಿ ಪೈಸಾ ಬಾ ಆಯೇ ಹುಯೇ ಹೈ, ತೋ ಮೈ ಯೇ ದೇಖ್ ರಹಾ ಥಾ ಕಿ ಇತ್ನಿ ಇನ್ಕಿ ಏಜ್ ಹೋನೆ ಕೆ ಬಾವಜೂದ್ ಇನ್ಕಾ ಯಜ್ಞ ಕೆ ಪ್ರತಿ ಕಿತ್ನಾ ಪ್ಯಾರ್ ಹೈ, ಶರೀರ ಸಾಥ್ ನಾ ದೇತೆ ಹುಯೆ ಬಿ ಬಾಬಾ ಕೆ ಪ್ರತಿ ಯಜ್ಞ ಕೆ ಪ್ರತಿ ಇತ್ನಾ ಅತಿ ಪ್ಯಾರ್ ಹೈ, ತೋ ಆಪ್ ಸಬ್ ಬಹುತ್ ಬಹುತ್ ಭಾಗ್ಯವಾನ್ ಆತ್ಮಾಯೇ, ಕ್ಯೂಂಕಿ ಐಸಿ ಆತ್ಮಾಯೇ अपने स्थान पर आना ये बहुत बड़ा भाग, तो अपने आप को हमेशा यह क्षण यह समय याद रखना, ये हमारा भाग्य विधाता शिव बाबा हमारा साथी है, और ये विश्व परिवार ये ब्राह्मण आत्माओं के साथ हमारा समागमन बीच बीच में होता रहता है, ये हमारा सबका बहुत बहुत सौभाग्य है। तो यही क्षण याद रखेंगे, यही खुशी याद रखेंगे, और समय समय पर हम बाबा को थैंक्स देते रहेंगे कि बाबा ऐसे ही हमें आप अपने प्रोग्राम में बुलाते रहना, हमारा सबका ऐसे ही सम्मान करते रहना कि हमारा भाग्य बनता है। ಶಾಂತಿ. ನಾನೀಗ ಎರಡು ದಿನದಿಂದ ಏನು ನೋಡ್ತಿದ್ದೀನಿ ಅಂದರೆ, ಏನು ಅಕ್ಕವರು ಏನು ಹೇಳಿದ್ರು ಸರೋಜ ದೀದಿ ದಾದಿ ಹೇಗಿದ್ರು ಅಂತ, ಅದನ್ನು ಅವರಲ್ಲಿ ನಾನು ನೋಡ್ತಾ ಇದ್ದೀನಿ. ಇಷ್ಟು ಸರಳತೆ, ಎಲ್ಲರಿಗೂ ಅವರು ಕೊಡೋ ಒಂದು, ಚಿಕ್ಕವರು ಆದರೂ ಸರಿ ಅವರು ಕೊಡೋ ಒಂದು ರೆಸ್ಪೆಕ್ಟ್ ಆಗಲಿ, ಆ ಪಾಲನೆ ಆಗಲಿ, ಅದು ತುಂಬಾ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಅಕ್ಕವ್ರಿಗಾಗಿ ನಾನು ಇದೇ ಬಯಸ್ತೀನಿ, ಅವ್ರ ಇಚ್ಛೆ ಏನಿದೆ ರಿಟ್ರೀಟ್ ಸೆಂಟರ್ ಬೇಗ ಮಾಡಬೇಕು ಅಂತ, ಅದು ಅತಿ ಸಮೀಪದಲ್ಲೇ ಆಗಬೇಕು ಅಂತ ನಾನು ಬಯಸ್ತೀನಿ. ಓಂ ಶಾಂತಿ. ಓಂ ಶಾಂತಿ. ಏ ಛೋಟೆ ಸಿ ಫುಲವಾಡಿ, ಛೋಟೆ ಸೆ ಆಂಗನ್ ಕಿ, ಇಸ್ಮೇ ರಂಗೆ ಬಿರಂಗಿ ಸಭಿ ಫುಲವಾಡಿ ಕೆ ಭಾಯಿ ಬಹನೋ ಕೋ, और हमारी विजया लक्ष्मी बहन को बहुत बहुत धन्यवाद धन्यवाद धन्यवाद। ओम शांति। ओम शांति। आप सब लोग मिलके इतना अच्छा बना के सेवा दिया है, इसलिए आप सब लोगों को मुबारक है। इस समय पर आप सब लोगों को मिलने में मेरे को बहुत खुशी है। थैंक यू। ओम शांति। ओम शांति। मैं आज बहुत खुश हूँ। मेरा जो बाबा का पहचान और मेरा पहचान मुझे बेंगलोर में मिला, तो मैं बॉम्बे से छुट्टी मनाने के लिए बेंगलोर आया था। टीवी में देखा कोई एक सफ़ेद कपड़े में एक लेडी कुछ बोल रही थी, जो बातें मुझे बहुत अच्छी लगी, और नीचे एक रिबन में आया कि आप मेडिटेशन कोर्स कर सकते, तो मैं और जानने के लिए वो नंबर पे फ़ोन करने लगा। तो उधर जाके जब मैं देखा और मिला, तो उन्होंने बोला 7 दिन का कोर्स है, आपको आना पड़ेगा। तो मैं बोला ठीक है, मैं 10 दिन हूँ तो 7 दिन का कोर्स इधर ही करूँगा। तो ऐसे मेरा कोर्स बेंगलुरु में हुआ और बॉम्बे गया वापस। तो
आप सब मेरे परिवार वाले हैं और परिवार को मिलने का बहुत बहुत खुशी हुई. थैंक यू सो मच. ओम शांति. कंग्रेचुलेशंस टू ऑल द डायमंड्स एंड प्रेशियस सोल्स हु हैव गिवन देयर फैंटास्टिक सर्विसेज टू बाबास ग्रेस एट दिस building which was done for Baba and for you people. I appreciate and I am congratulating again seeing you all because your examples to others and it's wonderful. I'm very happy to be here. It's wonderful. Thank you. Om Shanti. Swarnim Bharat sapno ka pyara अपनों का स्वर्णिम भारत सपनों का प्यारा भारत अपनों का वसुंधरा पर देखो वो साकार हो रहा है सतयुग देवी देवों का महाराज हो रहा है. खुशहाल कर दिया. हाँ खुशहाल कर दिया. हो ओ बाबा आपने कमाल कर दिया. हमारे बाबा आपने कमाल कर दिया. उलझन में मार्ग बताया आपने. हम तो थे उलझन में मार्ग बताया आपने. हम तो थे गफलत में आके जगाया आपने. हम तो थे गफलत में आके जगाया आपने. आपकी मीठी दृष्टि ने हमको निहाल कर दिया. हाँ निहाल कर दिया. हो ओ बाबा आपने कमाल कर दिया. हमारे बाबा ओ प्यारे बाबा आपने कमाल कर दिया. अंधेरे में दिया प्रकाश आपने. हम तो थे अंधेरे में दिया प्रकाश आपने. पिंजरे के पंछी को दिया आकाश आपने. पिंजरे के पंछी को दिया आकाश आपने. आपकी शुभ आशीष ने हमको माला माल कर दिया. हाँ माला माल कर दिया. हो ओ बाबा आपने कमाल कर दिया. हमारे बाबा ओ मीठे बाबा.
बाबा आपने कमाल कर दिया। Thank you.